ಇಲ್ಲಿ ಒಬ್ಬ ಯುವಕ ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾನೆ, ಅಲ್ಲಿ ಚೆನ್ನಾಗಿ ದುಡಿತಾನೆ. ಆದರೆ ಅದೇ ಅವನ ಹೆಂಡತಿ ಅವನ್ನ ಪೀಸ್ ಪೀಸಾಗಿ ಕತ್ತರಿಸಿ ಅಡುಗೆ ಮನೆಯಲ್ಲಿ ಊತಾಕ್ತಾಳೆ. ಸ್ನೇಹಿತರೆ, ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ಘಟನೆ ಉತ್ತರ ಪ್ರದೇಶದ್ದು. ಈ ಉತ್ತರ ಪ್ರದೇಶದಲ್ಲಿ ಗೊಂಡಾ ಅನ್ನೋ ಒಂದು ಸಿಟಿ ಇದೆ. ಆ ಗೊಂಡಾದಲ್ಲಿ ಒಬ್ಬ ರೈಸ್ ಅನ್ನೋ ಯುವಕ ಇರ್ತಾನೆ. ಸಾಮಾನ್ಯವಾಗಿ ಕೆಲಸ ಕೂಲಿ ಮಾಡ್ಕೊಂಡಿರ್ತಾನೆ. 2012ರಲ್ಲಿ ಇವ್ರ ಮನೆಯವರು ಇವನಿಗೆ ಒಂದು ಮದುವೆ ಮಾಡ್ತಾರೆ. ಇದೊಂದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಮದುವೆ ಮಾಡ್ತಾನೆ, ಆ ಹುಡುಗಿ ಹೆಸರು ಶಾಯಿದಾ ಅಂತ. ಈಗ ಇವರಿಬ್ಬರು ಹೊಸದಾಗಿ ಮದುವೆ ಆಗ್ತಾರೆ, ಸುಖವಾಗಿ ಜೀವನ ಮಾಡ್ತಾ ಇರ್ತಾರೆ. 6 ವರ್ಷ ಆದಮೇಲೆ ಇವನಿಗೆ ಒಂದು ಹೆಣ್ಮಗು ಆಗುತ್ತೆ. ಈ ಹೆಣ್ಮಗು ಆಗಿ ಸುಮಾರು 1-2 ವರ್ಷಕ್ಕೆ ಇನ್ನೊಂದು ಗಂಡು ಮಗು ಆಗುತ್ತೆ. ಇದೇ ಥರ ಜೀವನ ಖುಷಿಯಾಗಿ ಮಾಡ್ತಾ ಇರ್ತಾರೆ. ಈಗ ರೈಸ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಚಿಂತೆ ಆಗುತ್ತೆ. ಫ್ಯಾಮಿಲಿ ಬೆಳೀತಾ ಇದೆ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಇವನು ಗೊಂಡಾ ಬಿಟ್ಟು ಮುಂಬೈಗೆ ಬರ್ತಾನೆ. ಮುಂಬೈಗೆ ಬಂದು ಒಂದು ಬಟ್ಟೆ ಅಂಗಡಿಲಿ ಕೆಲಸಕ್ಕೆ ಸೇರ್ಕೋತಾನೆ. ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾನೆ, ಅಲ್ಲಿಂದ ದುಡ್ಡು ಕಳಿಸ್ತಾ ಇರ್ತಾನೆ. ಈಗಲೂ ಅವ್ರ ಮನೇಲಿ ಸಂತೋಷವಾಗಿರ್ತಾರೆ. ಈಗ ಇವನಿಗೆ ಬರ್ತಾ ಬರ್ತಾ ಸ್ವಲ್ಪ ಊಟ ತಿಂಡಿಗೆ ಇರೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇವನೊಂದು ಯೋಚನೆ ಮಾಡ್ತಾನೆ, ನನ್ನ ಫ್ಯಾಮಿಲಿನ ಇಲ್ಲಿಗೆ ಕರ್ಸ್ಕೊಳ್ಳೋಣ ಅಂತ ಯೋಚನೆ ಮಾಡಿಬಿಟ್ಟು ಒಂದು ಬಾಡಿಗೆ ಮನೆಗೆ ತಗೋತಾನೆ. ಬಾಡಿಗೆ ಮನೆ ತಗೊಂಡು ತನ್ನ ಹೆಂಡತಿ ಮಕ್ಕಳನ್ನ ಮುಂಬೈ ಕರೆಸ್ಕೊಡ್ತಾನೆ. ಮುಂಬೈಲಿ ಒಂದು ಸ್ಲಮ್ ಏರಿಯಾದಲ್ಲಿ ಇವರು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. ಇದೇ ಥರ ಇವರು ಖುಷಿಯಾಗಿರ್ತಾರೆ, ಅಕ್ಕಪಕ್ಕದವರೆಲ್ಲ ಇವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಈಗ ಅಮಿತ್ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾನೆ. ಬೆಳಿಗ್ಗೆ ಅಂದರೆ ಸುಮಾರು 10 ಗಂಟೆಗೆ ಹೋದರೆ ಸಂಜೆ 10 ಗಂಟೆಗೆ ವಾಪಸ್ ಬರ್ತಾ ಇರ್ತಾನೆ. ಈ ಥರ ಇವನ ಕೆಲಸದ ದಿನಚರಿ ನಡೀತಾ ಇರುತ್ತೆ. ಈ ಅಕ್ಕಪಕ್ಕದವರು ಅಂದರೆ ಈ ಅಕ್ಕಪಕ್ಕದ ಮನೆಯಲ್ಲಿ ಒಬ್ಬ ಅಮಿತ್ ಅನ್ನೋನಿರ್ತಾನೆ. ಈ ಅಮಿತ್ ಇವ್ರಿಗೆ ತುಂಬ ಹತ್ರದವನಾಗಿರ್ತಾನೆ. ಸಾಮಾನ್ಯವಾಗಿ ಈ ಅಕ್ಕಪಕ್ಕದವರು ನಮ್ಮ ಜೊತೆ ಚೆನ್ನಾಗಿರಬೇಕು, ಯಾಕಂದರೆ ನಮಗೇನಾದ್ರು ಆದರೆ ಮೊದಲು ಬರೋದೇ ಅಕ್ಕಪಕ್ಕದವರು, ಆಮೇಲೆ ಬರೋದ್ರು ನೆಂಟರು. ಅಮಿತ್ ಮತ್ತು ರೈಸ್ ತುಂಬ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಇದೇ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ರೈಸ್ ಕೆಲಸಕ್ಕೆ ಹೋದ್ಮೇಲೆ ಈ ಅಮಿತ್ ಇವ್ರ ಮನೆಗೆ ಬರೋದು, ಬಂದು ಕೂತ್ಕೊಳ್ಳೋದು, ಹೋಗೋದು, ಇದೆಲ್ಲ ನಡೀತಾ ಇರುತ್ತೆ. ಈ ಥರ ಬಂದಾಗ ಹೋದಾಗ ಈ ಅಮಿತ್ ಮತ್ತು ಶಾಯದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಗೆಳೆತನ ಜಾಸ್ತಿ ಆಗುತ್ತೆ. ಗೆಳೆತನ ಹೋಗಿ ಪ್ರೀತಿಯಾಗಿರುತ್ತೆ. ಈ ಸಾಮಾನ್ಯವಾಗಿ ನೆರೆಹೊರೆಯವರು ಇದನ್ನು ಗಮನಿಸ್ತಾ ಇರ್ತಾರೆ. ಈ ರೈಸ್ ಇಲ್ಲದೆ ಇರೋದಂಥ ಸಂದರ್ಭದಲ್ಲಿ ಈ ಅಮಿತ್ ಇವ್ರ ಮನೆಗೆ ಬರೋದು ಹೋಗೋದು ಇದೆಲ್ಲ ಆಗ್ತಾಯಿರುತ್ತೆ. ಈ ರೈಸ್ಗೆ ಈ ವಿಷಯ ಗೊತ್ತಾಗುತ್ತೆ ಸ್ವಲ್ಪ ದಿನ ಆದಮೇಲೆ. ಒಂದು ಸಲ ಈ ರೈಸ್ ಶಾಯದಾಗಿ ಹೇಳ್ತಾನೆ, ಇದೆಲ್ಲ ಸರಿ ಇಲ್ಲ ನೋಡು, ಮಕ್ಕಳಿದ್ದಾರೆ, ನಮಗೆ ಇದೆಲ್ಲ ಬೇಕಿಲ್ಲ ಅಂತೆಲ್ಲ ತಿಳಿಸ್ತಾನೆ. ಶಾಯದ ಆಯಿತು ಅಂತ ಒಪ್ಕೋತಾಳೆ. ಈಗ ಇವಳು ಇವನ್ನ ಮರೀತಾ ಇರ್ತಾಳೆ. ಇದೇ ಥರ ಸ್ವಲ್ಪ ಜೀವನ ಸ್ವಲ್ಪ ದಿನ ಜೀವನ ನಡೆಯುತ್ತೆ. ಇದಾಗಿ ಮತ್ತೆ ಸ್ವಲ್ಪ ದಿನಕ್ಕೆ ಈ ಅಮಿತ್ ಮತ್ತು ಈ ಶಾಯದ ಮತ್ತೆ ಒಂದಾಗಿರ್ತಾರೆ. ಈ ಮೇ 21ರಂದು ಇದೇ ಥರ ರೈಸ್ ಕೆಲಸಕ್ಕೆ ಹೋಗ್ತಾನೆ. ಅವ್ನು ಕೆಲಸ ಮಾಡ್ತಾಯಿದ್ರೆ ಅವನಿಗೆ ನೆಮ್ಮದಿ ಇರಲ್ಲ, ಮನೆ ಹತ್ರ ನೋಡ್ಕೊಂಡು ಬರೋಣ ಅಂತ ಇದ್ದಕ್ಕಿದ್ದಂತೆ ಆ ಕೆಲಸದವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಮನೆ ಹತ್ರ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಇವನು ಈ ಥರ ಬರೋದು ಈ ಶಾಯದ ಮತ್ತು ಅಮಿತ್ಗೆ ಗೊತ್ತಿರಲ್ಲ. ಇವನು ರೈಸ್ ಇದ್ದಕ್ಕಿದ್ದಂತೆ ಮನೆಗೆ ಹಠಾತ್ ಆಗಿ ಬಂದುಬಿಡ್ತಾನೆ. ಇವರಿಬ್ಬರು ಆಗ ನೋಡೋಕ್ಕಾಗದೇ ಇರೋವಂಥ ಒಂದು ಸ್ಥಿತಿಲಿರ್ತಾರೆ. ಇದನ್ನು ಗಂಡ ಕಣ್ಣಿಂದ ನೋಡ್ಬಿಡ್ತಾನೆ. ನಾನು ಈ ದೃಶ್ಯ ಇಷ್ಟಕ್ಕೆ ನಿಲ್ಲಿಸಿರ್ತೀನಿ, ಈಗ ನಿಮಗೆ ಬಾಕಿದು ಹೇಳ್ತೀನಿ. ಇದು ಮೇ 21ಕ್ಕೆ ನಡೆದಿರುವಂಥ ಘಟನೆ. ಈಗ ಮೇ 21 ಆಯಿತು, 22 ಆಯಿತು, 23, 24, 25 ಆಯಿತು. ಇಷ್ಟು ದಿನ ಆಗಿದ್ರೂ ಕೂಡ ರೈಸ್ನ ಈ ಬೀದಿಲಿ ಯಾರೂ ನೋಡಿರಲ್ಲ, ಅವ್ನು ಬರೋದು ಹೋಗೋದು ಯಾರೂ ನೋಡಿರಲ್ಲ. ಸಾಮಾನ್ಯವಾಗಿ ಅವನು ನಾಪತ್ತೆ ಆಗಿರ್ತಾನೆ. ಅವನು 1 ದಿನ 2 ದಿನಕ್ಕೆಲ್ಲ ಮನೆಗೆ ಫೋನ್ ಮಾಡೋದು, ಮಾತಾಡೋದು ಇದೆಲ್ಲ ನಡೀತಾ ಇರುತ್ತೆ. ಆದರೆ ಈ 4 ದಿನದಿಂದ ರೈಸ್ ಮನೆಗೆ ಕೂಡ ಫೋನ್ ಮಾಡಿರಲ್ಲ. ಅವನ ಮನೆಯವ್ರು ಕೂಡ ಸ್ವಲ್ಪ ಚಿಂತೆ ಮಾಡ್ತಾ ಇರ್ತಾರೆ, ಇದೇನು ಇವನು ಫೋನು ಮಾಡ್ತಾ ಇಲ್ಲ, ಏನೂ ಇಲ್ಲ, ಏನು ಕತೆ ಹೆಂಗೆ ಅಂತ. ಈ ರೈಸ್ಗೆ ಒಬ್ಬ ತಮ್ಮ ಇರ್ತಾನೆ, ಅನೀಸ್ ಅನ್ನೋನು. ಈ ರೈಸ್ ಮತ್ತು ಅನೀಸ್ ತುಂಬ ಕ್ಲೋಸ್ ಆಗಿರ್ತಾರೆ ಅಣ್ಣ ತಂದಿರು. ಈ ಅನೀಸ್ಗೆ ಸ್ವಲ್ಪ ಚಿಂತೆ ಆಗುತ್ತೆ, ಇದೇನು ಅದಕ್ಕೆ ನೋಡಿದ್ರೆ ಈ ಥರ ಏನೋ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಈ ಅಣ್ಣ ನೋಡಿದ್ರೆ 4 ದಿನದಿಂದ ಕಾಣ್ತಾ ಇಲ್ಲ ಅಂತ ಅವನು ಅದಕ್ಕೆನ ಫೋನ್ ಮಾಡ್ತಾನೆ. ಅದಕ್ಕೆನ ಫೋನ್ ಮಾಡಿದಾಗ ಎಲ್ಲಿ ಅಣ್ಣ ಕಾಣ್ತಾ ಇಲ್ಲವ, ಫೋನು ಬರ್ತಾ ಇಲ್ಲ, ಹೆಂಗೆ ಏನು ಕತೆ ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ಎಲ್ಲೋ ಹೋಗಿದ್ದು ಮತ್ತೆ ಬರಲಿಲ್ಲ, ಈಗ ನಾನು ಹುಡುಕ್ತಾ ಇದ್ದೀನಿ, ತಡಕ್ತಾ ಇದ್ದೀನಿ, ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳ್ತಾಳೆ. ಎಲ್ಲ ನಡೀತಾ ಇರುತ್ತೆ. ಈ ಶಾಯದ ಹೋಗಿ 25ನೇ ತಾರೀಕು ಪೊಲೀಸ್ ಸ್ಟೇಷನಲ್ಲಿ ಈ ರೈಸ್ ಮಿಸ್ಸಿಂಗ್ ಕಂಪ್ಲೇಂಟ್ನ ದಾಖಲೆ ಮಾಡ್ತಾಳೆ. ಪೊಲೀಸ್ನವರು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡ್ಕೋತಾರೆ, ಆಯಿತು ಹುಡುಕ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಅನೀಸ್ ಮತ್ತೆ ಫೋನ್ ಮಾಡ್ತಾ ಇರ್ತಾನೆ, ಕೇಳ್ತಾ ಇರ್ತಾನೆ. ಅದಕ್ಕೆ ಸಾಮಾನ್ಯವಾಗಿ ಅದೇನು ಉತ್ತರ ಹೇಳಿದ್ಲು ಅದನ್ನೇ ಹೇಳ್ತಾ ಇರ್ತಾಳೆ. ಈಗ ಅನೀಸ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಅವನು ಮುಂಬೈಗೆ ಬರ್ತಾನೆ.
ಮುಂಬೈಗೆ ಬಂದು ಈ ರೈಸ್ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲೆಲ್ಲ ಹುಡುಕ್ತಾನೆ, ಕೇಳ್ತಾನೆ, ವಿಚಾರಿಸ್ತಾನೆ, ಎಲ್ಲೂ ಏನೋ ಒಂದು ಗುರುತು ಪರಿಚಯ ಏನೂ ಸಿಗಲ್ಲ. ಒಂದು ಸಲ ಅನೀಸ್ ಮನೇಲಿ ಕೂತಿರ್ತಾನೆ, ಈ ಶಾಯದಾ ಹೊರಗಡೆ ಹೋಗಿರ್ತಾಳೆ, ಈ ಚಿಕ್ಕಪ್ಪ ಮತ್ತು ಒಂದು ಹೆಣ್ಮಗು ಇರುತ್ತೆ, 6 ವರ್ಷದ ಹೆಣ್ಮಗು. ಆ ಹೆಣ್ಮಗು ಚಿಕ್ಕಪ್ಪನ ಹತ್ರ ಬರುತ್ತೆ. ಈ ಸಾಮಾನ್ಯವಾಗಿ ಚಿಕ್ಕಪ್ಪ ಅಂದರೆ ಈ ಹೆಣ್ಮಗುಗೆ ಪ್ರೀತಿ ಇರುತ್ತೆ, ಎಲ್ಲ ಮಕ್ಕಳು ಚಿಕ್ಕಪ್ಪ ಅಂದರೆ ಪ್ರೀತಿ ಮಾಡ್ತಾರೆ. ಅದೇ ಥರ ಆ ಹೆಣ್ಮಗು ಚಿಕ್ಕಪ್ಪನ ಹತ್ರ ಬರುತ್ತೆ. ಚಿಕ್ಕಪ್ಪನ ಹತ್ರ ಬಂದು, ಚಿಕ್ಕಪ್ಪ ಅಮ್ಮ ಅಪ್ಪನ ಸಾಯಿಸ್ಬಿಟ್ಲು, ಅದನ್ನ ನಾನು ನೋಡಿದೆ, ನೋಡೋದಕ್ಕೆ ನೀನೇನಾದ್ರು ಹೊರಗಡೆ ಹೇಳಿದ್ರೆ ನಿನ್ನ ಡ್ರಮ್ಮಲ್ಲಿ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸಿದ್ಲು, ನೀನು ಇಲ್ಲಿಂದ ಹೊರಟೋಗು ಇಲ್ಲ ಅಂದರೆ ನಿನ್ನ ಸಾಯಿಸ್ಬಿಡ್ತಾಳೆ ಅಂತ ಒಂದು ಮಾತು ಹೇಳ್ತೆ. ಇದನ್ನು ಕೇಳಿದೆ ಈ ಅನೀಸು ಈ ಪಾಪನ ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಈ ಮಾತನ್ನ ಪೊಲೀಸ್ನವ್ರಿಗೆ ತಿಳಿಸ್ತಾನೆ. ಪೊಲೀಸ್ನವರು ಈ ಮಗು ಬಾಯಲ್ಲಿ ಇದೆಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಅವರು ಮಿಸ್ಸಿಂಗ್ ಅಂತ ಹುಡುಕ್ತಾ ಇದ್ದಂಥ ವ್ಯಕ್ತಿ ಈ ಥರ ಕೊಲೆಯಾಗಿದ್ದಾನೆ ಅಂದರೆ ಅವ್ರಿಗೂ ಸ್ವಲ್ಪ ಶಾಕ್ ಆಗುತ್ತೆ. ಈಗ ಅವ್ರು ಏನು ಮಾಡ್ತಾರೆ, ಮಹಿಳಾ ಪೇದೆಗಳನ್ನ ಕರ್ಕೊಂಡು ಈ ಶಾಯದನ ಎತ್ಕೊಂಡು ಬರ್ತಾರೆ. ಶಾಯದನ ಎತ್ಕೊಂಡು ಬಂದು ವಿಚಾರಿಸ್ತಾರೆ. ಎಷ್ಟು ವಿಚಾರಿಸಿದ್ರು ಅವಳು ಅದೇ ಹೇಳ್ತಾಳೆ, ವಿನ ಏನಾಗಿದೆ ಅಂತ ಸತ್ಯ ಹೇಳಲ್ಲ. ಇದೇ ಥರ ಒಂದು ದಿನ 2 ದಿನ ಕಳೆಯುತ್ತೆ. ಈಗ ಪೊಲೀಸ್ನವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ. ಪೊಲೀಸ್ನವ್ರು ಒಂದು ಸಲ ಮನೆಗೆ ಬರ್ತಾರೆ, ಶಾಯದಾ ಮನೆಗೆ ಬಂದು ಮನೆಯೆಲ್ಲ ಹುಡ್ಕಾಡ್ತಾರೆ, ಏನೋ ಒಂದು ಕ್ಲೂ ಸಿಗಲ್ಲ. ಈ ಥರ ಪೊಲೀಸ್ನವರು ಹುಡ್ಕಾಡುವಾಗ ಈ ಪೊಲೀಸ್ನವ್ರ ಕಣ್ಣು ಈ ಮನೇಲಿದ್ದಂಥ ಅಡುಗೆ ಮನೆಗೆ ಹೋಗುತ್ತೆ. ಆ ಅಡುಗೆ ಮನೆಯಲ್ಲಿ ಕಾರ್ಪೆಟ್ ಹಾಕಿರ್ತಾರೆ, ಸಾಮಾನ್ಯವಾಗಿ ಹಾಲಲ್ಲಿ ಹಾಕುವಂಥ ಕಾರ್ಪೆಟ್ನ ಈ ಮನೇಲಿ ಅಡುಗೆ ಮನೇಲಿ ಹಾಕಿರ್ತಾರೆ. ಈ ಅಡುಗೆ ಮನೆಯಲ್ಲಿ ಆ ಕಾರ್ಪೆಟ್ ಇರೋದನ್ನು ನೋಡಿ ಪೊಲೀಸ್ನವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ. ಆ ಕಾರ್ಪೆಟ್ನ ಒತ್ತರಿಸಿ ನೋಡ್ತಾರೆ. ಆ ಕಾರ್ಪೆಟ್ ಒತ್ತರಿಸಿದಾಗ ಅಲ್ಲಿ ಟೈಲ್ಸ್ಗಳಿರುತ್ತೆ, ಎಲ್ಲ ಒಂಥರ ಛಿದ್ರ ಛಿದ್ರವಾಗಿರ್ತವೆ. ಅದೊಂಥರ ಗಾರೆ ಕೆಲಸದವ್ರು ಮಾಡಿಲ್ಲ, ಯಾರೋ ಕೆಲಸ ಬರದೇ ಇರೋರು ಹೆಂಗೆಂಗೋ ಎದ್ವಾ ತದ್ವಾ ಕುಣಿಸಿರೋ ಥರ ಟೈಲ್ಸ್ಗಳಿರುತ್ತೆ. ಈ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ. ಈಗ ಮತ್ತೆ ಈ ಶಾಯಿದನ ಅರೆಸ್ಟ್ ಮಾಡ್ಕೋತಾರೆ, ಕರ್ಕೊಂಡೋಗ್ತಾರೆ. ಈ ಮಹಿಳಾ ಪೊಲೀಸ್ ಪೇದೆಗಳು ಸ್ವಲ್ಪ ರಫ್ ಆಗಿ ಕೇಳ್ತಾರೆ, ಅವ್ರ ಭಾಷೆಯಲ್ಲಿ ಅವ್ರ ರೀತಿಯಲ್ಲಿ ಕೇಳ್ತಾರೆ. ಈಗ ಶಾಯದ ತನ್ನ ತಪ್ಪನ್ನ ಒಪ್ಕೋತಾಳೆ, ತಪ್ಪನ್ನ ಒಪ್ಕೋತಾಳೆ, ಮನೆಗೆ ಕರ್ಕೊಂಡು ಬರ್ತಾಳೆ. ಆ ಅಡುಗೆ ಮನೇನ ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಅಡುಗೆ ಮನೆ ಅಗಿತಾ ಅಗಿತಾ ಮೊದಲು ಒಂದು ಕೈ ಸಿಗುತ್ತೆ, ಆಮೇಲೆ ಇನ್ನೊಂದು ಕೈ ಸಿಗುತ್ತೆ, ಆಮೇಲೆ ತಲೆ ಸಿಗುತ್ತೆ. ಇದೇ ಥರ 4 ಪೀಸಲ್ಲಿ ಒಂದು ಫುಲ್ ಬಾಡಿ ಸಿಗುತ್ತೆ. ಆ ಬಾಡಿನ ಗುರುತಿಸ್ತಾರೆ, ಅದು ರೈಸ್ದೆ ಅಂತ ಗೊತ್ತಾಗುತ್ತೆ. ಈಗ ಶಾಯದ ನಾನು ಎಲ್ಲಿ ನಿಲ್ಲಿಸಿದೆ ಆ ಕಥೆನ ಹೇಳೋದಕ್ಕೆ ಕಂಟಿನ್ಯೂ ಮಾಡ್ತಾಳೆ. ಈ ಅಮಿತ್ ಮತ್ತು ಶಾಯದ ಮಧ್ಯದಲ್ಲಿ ಸಂಬಂಧ ಇರುತ್ತೆ. ಇದು ಸ್ವಲ್ಪ ಸ್ವಲ್ಪ ರೈಸ್ಗೂ ಡೌಟ್ ಇರುತ್ತೆ. ಈ ರೈಸ್ ಅವಳಿಗೆ ಎಚ್ಚರಿಕೆ ಕೊಟ್ಟಿರ್ತಾನೆ. ಇದರಿಂದ ಈ ಶಾಯದ ಮತ್ತು ಅಮಿತ್ಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಒಂದು ಕೆಟ್ಟ ಪ್ಲ್ಯಾನ್ ಮಾಡ್ತಾರೆ. ಆ ಕೆಟ್ಟ ಪ್ಲ್ಯಾನ್ಗೆ ಮೊದಲು ಈ ರೈಸ್ ಕೈಲಿ ಮರಳು, ಮಣ್ಣು, ಟೈಲ್ಸು, ಈ ಥರ ಸಿಮೆಂಟ್ ಇವೆಲ್ಲ ತರಿಸಿ ಮಡಿಕೋತಾಳೆ. ಯಾಕೆ ಅಂತ ಕೇಳಿದ್ರೆ ಈ ಥರ ಅಡುಗೆ ಮನೆ ಚೆನ್ನಾಗಿಲ್ಲ, ಟೈಲ್ಸ್ ಎಲ್ಲ ಒಂದು ಸಲ ಹಾಕಿಸಿ ರಿಪೇರಿ ಮಾಡ್ಕೊಳ್ಳೋಣ ಅಂತ ಹೇಳಿ ತರಿಸ್ತಾಳೆ. ಅದನ್ನೆಲ್ಲ ಇವನು ಖುಷಿ ಖುಷಿಯಾಗಿ ತಂದುಕೊಡ್ತಾನೆ. ರೈಸು ತಂದು ಸ್ಟಾಕ್ ಮಡಗಿರ್ತಾರೆ. ಈ ಥರ ಯಾವತ್ತಾದ್ರೂ ಒಂದು ಘಟನೆ ಬಂದೇ ಬರುತ್ತೆ, ಇವನು ಯಾವತ್ತಾದರೂ ಕಣ್ಣಿಂದ ನೋಡ್ತಾನೆ ಅಂತ ನೋಡಿದಾಗ ಇವನ್ನ ಸಾಯಿಸೇ ಬಿಡೋಣ ಅಂತ ಇವರೊಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಇದೇ ಥರ March 21ಕ್ಕೆ ಇವನು ಕಣ್ಣಿಂದ ನೋಡ್ಬಿಡ್ತಾನೆ. ಇವನು ಕಣ್ಣಿಂದ ನೋಡಿದ ತಕ್ಷಣ ಈ ಅಮಿತ್ ಹೋಗಿ ಅವನ 2 ಕೈಗಳನ್ನ ಹಿಡ್ಕೋತಾನೆ. ಇವ್ರ ಮನೇಲಿ ಒಂದು ದೊಡ್ಡ ಚಾಕು ಇವರು ಔಸ್ ಮಡ್ಗಿರ್ತಾರೆ, ಇದಕ್ಕೆ ಅಂತ ಅವರು ಔಸ್ ಮಡ್ಗಿರ್ತಾರೆ. ಇವನು ಯಾವಾಗ ಕೈಗಳನ್ನ ಇವನ ಹಿಂದೆಯಿಂದ ಹಿಡ್ಕೋತಾನೆ, ಈ ಶಾಯದ ಹೋಗಿ ಈ ರೈಸ್ ಕತ್ಕೊಯ್ತಾಳೆ. ಅವಳಿಗೆ ಸ್ವಲ್ಪ ಕರುಣೆ, ಸ್ವಲ್ಪ ಕನಿಕರ ಏನೂ ಬರಲ್ಲ. ಒಂದು ಮೂಕ ಪ್ರಾಣಿಗೆ ಕತ್ಕೊಯ್ತಾರಲ್ಲ ಆ ಥರ ಕತ್ಕೊಯ್ತಾಳೆ. ಈಗ ಡೆಡ್ ಬಾಡಿನ ಊತಾಕ್ಬೇಕು, ಹೊರಗಡೆ ತಗೊಂಡು ಹೋಗೋಕ್ಕಾಗಲ್ಲ. ಮುಂಬೈಲಿ ಸ್ಲಮ್ ಅಂದರೆ ತುಂಬ ಜನ ಇರ್ತಾರೆ, ಹೊರಗಡೆ ಬಾಡಿ ಡೆಡ್ ಬಾಡಿ ತೊಗೊಂಡು ಹೋಗೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದರಿಂದ ಇವರು ಅಡುಗೆ ಮನೆಯಲ್ಲಿ ಒಂದು ಗುಂಡಿ ಅಗಿತಾರೆ, ಗುಂಡಿ ಅಗ್ದು ನೋಡ್ತಾರೆ. ಆ ಗುಂಡಿ ಅಗಿದ್ರೂ ಕೂಡ ಈ ಡೆಡ್ ಬಾಡಿ ತುಂಬ ದೊಡ್ಡದಾಗಿರುತ್ತೆ, ಅದರಲ್ಲಿ ಊತಾಕೋದು ಕಷ್ಟ. ಅದಕ್ಕೆ ಇವ್ರೇನು ಮಾಡ್ತಾರೆ, ಈ ಬಾಡಿನ ಪೀಸ್ ಪೀಸ್ ಮಾಡ್ತಾಯಿರ್ತಾರೆ. ಮನೆಯಲ್ಲೆಲ್ಲ ರಕ್ತ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಇದ್ರ ಮಧ್ಯೆ ಹೊರಗಡೆ ಆಟ ಆಡ್ತಾ ಇದ್ದಂಥ ಮಗು ಮನೆ ಒಳಗಡೆ ಬಂದ್ಬಿಡುತ್ತೆ. ಆವಾಗ ಈ ತಾಯಿ ಆ ಮಗು ಹೇಳ್ದಂಗೆ, ನೀನೇನಾದ್ರು ಹೊರಗಡೆ ಎಲ್ಲಾದರೂ ಬಾಯ್ಬಿಟ್ರೆ ನಿನ್ನ ಡ್ರಮ್ಮಲ್ಲಿ ಮುಳುಗಿಸಿ ಸಾಯಿಸ್ಬಿಡ್ತೀನಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿರ್ತಾಳೆ. ಆಗ ಈ ಘಟನೆ ನಡೆದಿರುತ್ತೆ. ಮತ್ತೆ ಆ ಮಗು ಆಚೆ ಹೊಂಟೋಗುತ್ತೆ. ಆ ಮಗು ಈ ಘಟನೆನ ನೋಡಿ 1-2 ದಿನ ಬಾಯಲ್ಲಿ ಮಾತು ಬಂದಿರಲ್ಲ, ಅಷ್ಟೊಂದು ಶಾಕ್ ಆಗಿರುತ್ತೆ. ಈಗ ಸಾಮಾನ್ಯವಾಗಿ ಇವರು 4 ಪೀಸ್ ಮಾಡಿದ್ರು, ಮತ್ತು ಮಣ್ಣು ಮುಚ್ಚಿದ್ರು, ಟೈಲ್ಸ್ ಇವ್ರಿಗೆ ಸರಿಯಾಗಿ ಹಾಕಕ್ಕೆ ಬರಲ್ಲ, ಯದ್ವಾ ತದ್ವಾ ಟೈಲ್ಸ್ ಕುಣಿಸಿದ್ರು. ಆದರೂ ಇವ್ರಿಗೆ ಸ್ವಲ್ಪ ಯಾರಾದರೂ ನೋಡಿದ್ರು ಡೌಟ್ ಮಾಡ್ತಾರೆ ಅಂತ ಒಂದು ಕಾರ್ಪೆಟ್ನ ತಂದು ಮುಚ್ಚಿಬಿಟ್ಟು ಸುಮಾರು May 1ರಂದು ಈ ಘಟನೆ ನಡೆದಿರುತ್ತೆ. June 1ರವರೆಗೆ ಇವರು
ಅದೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಊಟ ಮಾಡೋದು ಇದೆಲ್ಲ ಜೀವನ ಮಾಡೋದು ಈ ಥರ ಮಾಡ್ತಾ ಇರ್ತಾರೆ. ಮೇಲೆ ಅಡುಗೆ ಆಗ್ತಾ ಇದ್ರೆ ಒಳಗಡೆ ಈ ರೈಸ್ದು ಶವ ಊತಾಕಿರ್ತಾರೆ. ಈ ಎರಡು ಮಕ್ಕಳು ತನ್ನ ಚಿಕ್ಕಪ್ಪನ ಜೊತೆ ಅವ್ರ ಮನೆಗೆ ಹೋಗ್ತಾರೆ. ಈಗ ಪೊಲೀಸರು ಇವರಿಬ್ಬರನ್ನ ಬಂಧಿಸಿ ಕರ್ಕೊಂಡೋಗ್ತಾರೆ. ಇವರಿಬ್ಬರಲ್ಲಿ ಅಷ್ಟು ಪ್ರೀತಿ ಇರ್ತಾ ಇದ್ರೆ ಇವರು ರೈಸ್ ಹತ್ರ ಮಾತಾಡ್ಬೋದಿತ್ತು, ಇಲ್ಲ ನೀನು ನಿನ್ನ ಮಕ್ಕಳನ್ನ ನೋಡ್ಕೊ ನಾನು ನಿನ್ನ ಡೈವರ್ಸ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತು. ಆದರೆ ಇವರು ಈ ಥರ ಮಾಡಲಿಲ್ಲ, ಒಂದು ಕೆಟ್ಟ ಯೋಚನೆ ಮಾಡಿದ್ರು, ಕೆಟ್ಟ ಪ್ಲ್ಯಾನ್ ಮಾಡಿದ್ರು, ಈಗ ಅವ್ರ ಶಿಕ್ಷೆನ ಅವರು ಅನುಭವಿಸೋದಕ್ಕೆ ಜೈಲಿಗೆ ಹೋದರು. ಈ ಕಡೆ ಈ ಎರಡು ಮಕ್ಕಳು ಅನಾಥರಾದರು, ಈ ಕಡೆ ಅಪ್ಪ ಇಲ್ಲ, ಈ ಅಮ್ಮ ನೋಡಿದ್ರೆ ಜೈಲಿಗೆ ಹೋದ್ಲು. ಈ ಥರ ಮಕ್ಕಳು ಮಾಡದೇ ಇರೋ ತಪ್ಪಿಗೆ ಒಂದು ಇಂಡೈರೆಕ್ಟ್ ಶಿಕ್ಷೆನ ಅನುಭವಿಸುವಂತಾಯಿತು. ಸ್ನೇಹಿತರೆ, ಈ ಕತೆ ಇಷ್ಟಕ್ಕೆ ಮುಗಿಸೋಣ. ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.